ದಕ್ಕುವುದಿಲ್ಲ, ಕಷ್ಟಪಟ್ಟು ನೀವು ಸಾಧನೆಯನ್ನು ಮಾಡಿ ಎಂಬುದಾಗಿ ಹೇಳುತ್ತಿದ್ದಾರೆ. ಜ್ಞಾನಿಗಳು ಜ್ಞಾನಿಗಳು ದ್ವೇಷ ಮಾಡಿ ಮೋಸ ಹೋಗಬೇಡಿ, ಕಾವಿ ಹಿಂದೆ ಕಪಟವಿದೆ ಮೋಸವಿದೆ. ಅಂದರೆ ಅಲ್ಲಲ್ಲಿ ಹಲವರು ಇಂತಹ ಪವಿತ್ರವಾದ ಕಾವಿಯನ್ನು ಧರಿಸಿ ಅರಿಯದ ಜನರನ್ನು ಮೋಸ ಮಾಡುತ್ತಿದ್ದಾರೆ. ಸತ್ಯವಾಯಿತು ಶರಣು ಹೋಗಿ ಎಂಬುದಾಗಿ ಇದರ ಗೂಢಾರ್ಥ. ನಿಜಾಂಶ ಬಾಯಿಂದ ಬರ್ತಾ ಇದೆ. ಮಹಾಜ್ಞಾನಿಗಳು ಮಹಾಜ್ಞಾನಿಗಳು ನಿಮ್ಮ ಸ್ವಾಮಿಗಳು. ಎಲ್ಲಿ ಹೆಣ್ಣು ಅಲ್ಲಿ ಕಣ್ಣು, ಎಲ್ಲಿ ಆಶ್ರಮ ಅಲ್ಲಿ ಅಪಾಯ, ಎಲ್ಲಿ ಅಲ್ಲಿ ಇಲ್ಲಿ ಎಲ್ಲೆಲ್ಲೂ ಅದೇ. ಪಾಪಿಗಳು ಹೆಚ್ಚಿಗೆ ಇರುವರು ಅವರ ಪಾಪಗಳನ್ನು ತೊಳೆಯಲು ಪರಮಾತ್ಮನು ಅವತರಿಸುವಂತೆ ಎಲ್ಲಿ ಅಪಾಯವಿರುವುದೋ ಅಲ್ಲಿ ಆಶ್ರಮಗಳು ಇರುತ್ತದೆ ಎಂಬುದಾಗಿ ಉಜ್ಜರ ಅಭಿಪ್ರಾಯ, ಹೌದಲ್ಲವೇ? ಹೌದು ಹೌದು. ನಮಗೆ ಸಮಾಧಿಗೆ ವೇಳೆ ಆಯಿತು. ಶಿಷ್ಯ ಕೀಟವೇ ಗುರುದೇವ, ನಾವು ಅಲ್ಲಿಗೆ ಹೋಗಬೇಕಾಗಿದೆ ಅಲ್ಲವೇ? ಹೌದು ಗುರುದೇವ. ನಡೆಯಿರಿ, ಕೂಡಿಯ ಹೋಗುವ. ನಮಗೆ ಏಕಾಂತವಾಗಿ ಆಗಬೇಕು. ಜೈ ಭವಾನಿ ಜೈ ಭವಾನಿ. ಗುರುಗಳ ಮೈ ಮೇಲೆ ಮಹಾಕಾಯಿ ಬರ್ತಿದ್ದಾಳೆ, ಮಹಾತಾಯಿ ಯಾವ ಹಾಳೆ ಹಾಕ್ತಿದ್ದಾಳೆ. ಸ್ವಾಮೀಜಿ, ಈ ಸ್ಥಳದಲ್ಲಿ ಏನು ಆಗಿ ಹೋಗಿದೆ? ಈ ಸ್ಥಳ ಅಪವಿತ್ರವಾಗಿದೆ. ತಾಯಿ, ಹೌದು ನಿಜ, ಹೇಳಿಬಿಡು ತಾಯಿ, ಸರಿ ಬಿಡು. ಜೈ ಭವಾನಿ ಜೈ ಭವಾನಿ. ಅಂಬ ಏನೆಂದು ಹೇಳುತ್ತಿದ್ದಾಳೆ? ಈ ಕ್ಷಣವೇ ಈ ಸ್ಥಳ ಶುದ್ಧಿ ಮಾಡಬೇಕು ಅಂತ. ತರಿಸು ಕಾಯಿ ಕರ್ಪೂರ, ಇರಿಸು ಹಾರ ಗುದ್ಲಿ, ಅಗಿಸು ಇಲ್ಲೆಲ್ಲ. ಭಕ್ತ ಶಿರೋಮಣಿಗಳೇ, ಪೂಜ್ಯರಿಗೆ ಆವೇಶವು ಬಂದಿರುವುದು, ತಾವೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೋಗುವುದು ಒಳ್ಳೆಯದಲ್ಲವೇ? ಆಮೇಲೆ ತೊಂದರೆ ಆದೀತು. ಜೈ ಭವಾನಿ ಜೈ ಭವಾನಿ ಜೈ ಭವಾನಿ ಜೈ ಭವಾನಿ. ಶಿವಾಯ ನಮಃ. ಬಾ ಭವಾನಿ. ಶಕ್ತಿಯಿಲ್ಲದ ಶಿವನಿಲ್ಲ, ಶಿವನಿಲ್ಲದ ಶಕ್ತಿಯೂ ಇಲ್ಲ. ಶಿವಾಯ ನಮಃ ಶಿವಾಯ ನಮಃ. ವಿಭೂತಿ ಭವಾನಿ ಭವಾನಿ ಜೈ ಭವಾನಿ ಶಿವಾಯ ನಮಃ. ಮಾಲೆ ಹೂಡಾವ ನನಗೆ. ಮಾಲೆ 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 ಮಾಲೆ. ಪೂಜ್ಯರೇ, ಸಕಲ ವೇದ ಶಾಸ್ತ್ರಗಳ ಪರಿಣಿತರಾದ ನಾವು ಈ ಸ್ಥಳವು ಶುದ್ಧಿ ಇಲ್ಲದೆ ಇಲ್ಲಿ. ಫಾರ್ ಮೋರ್ ಅಪ್ಡೇಟ್ಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್.